ಅದರ ಮೇಲೆ ಡಿಫಾಮೇಷನ್ ಕೇಸ್ ಹಾಕಿದ್ದಾರೆ. ಅವ್ರು ಬರಲಿಲ್ಲ ಅಂತ, ಯಾಕಂದರೆ ಕಂಟ್ರಾಕ್ಟರ್ಸ್ಗಳು ಬೇರೆ ಬೇರೆ ಜಿಲ್ಲೆಗಳಲ್ಲಿದ್ದಾರೆ, ಅವ್ರು ಹೋಗೋಕ್ಕಾಗಲಿಲ್ಲ. ಅದರಲ್ಲಿ ಎನ್ ಬಿ ಡಬ್ಲ್ಯೂ ಇಶ್ಯೂ ಆಗಿತ್ತು, ಅದ್ರ ಮೇಲೆ ತಕ್ಷಣ ಎನ್ ಬಿ ಡಬ್ಲ್ಯೂ ಇಶ್ಯೂ ಆದ ತಕ್ಷಣ ಅರೆಸ್ಟ್ ಮಾಡಬೇಕಾಗಿತ್ತ? ಆಮೇಲೆ ಬೇಲ್ ಕೊಟ್ಟಿದ್ದಾರೆ ಕೋರ್ಟ್ನಲ್ಲಿ, ಅದು ಬೇರೆ ವಿಚಾರ. ಬೇಲ್ ಕೊಟ್ಟಿದ್ದಾರೆ, ಬಟ್ ಇಟ್ ಇಸ್ ನಾಟ್ ಎ ಸೀರಿಯಸ್ ಅಫೆನ್ಸ್ ಅಟ್ ಆಲ್. ಅವರು ಬೇಕು ಅಂತ ಆ ಕೆಂಪಣ್ಣ ಮತ್ತೆ ಕಂಟ್ರಾಕ್ಟರ್ಸ್ ಎದುರಿಸ್ಲಿಕ್ಕೋಸ್ಕರವಾಗಿ ಇದು ಮಾಡಿದ್ದಾರೆ, ಅವ್ರ ಮೇಲೆ ಶೇಡ್ ತೀರಿಸ್ಕೊಳ್ಳೋಕ್ಕೋಸ್ಕರ ಇದು ಮಾಡಿದ್ದಾರೆ. ಅದ್ರ ಬಗ್ಗೆ ನಾವು ಮಾತಾಡೋಣ.